ರಾಣೆಬೆನ್ನೂರು ನಗರದ ದೇವರಗುಡ್ಡ ರಸ್ತೆಯಲ್ಲಿರುವ ರೈಲ್ವೆ ಮೇಲ್ಸೇತುವೆ ಅಡಿಯಲ್ಲಿ ರೈತನ ಟ್ರ್ಯಾಕ್ಟರ್ ಪಲ್ಟಿ. ಟ್ರ್ಯಾಕ್ಟರ್ನಲ್ಲಿದ್ದ ಗೋವಿನ ಜೋಳ ಸೇತುವೆ ಅಡಿಯಲ್ಲಿನ ನೀರಿನಲ್ಲಿ ಬಿದ್ದು ಅಪಾರ ಪ್ರಮಾಣದ ನಷ್ಟವಾಗಿ ಗೋಳಾಡಿದ ರೈತ ದೇವರಾಜ್ ದೊಡ್ಡಮನಿ. ಹೌದು, ರಾಣೆಬೆನ್ನೂರು ಮಾರುಕಟ್ಟೆಗೆ ಟ್ರ್ಯಾಕ್ಟರ್ನಲ್ಲಿ ಗೋವಿನ ಜೋಳ ತರುವಾಗ ಈ ಪ್ರಕರಣ ನಡೆದಿದ್ದು, ಸ್ಥಳಕ್ಕೆ ದೌಡಾಯಿಸಿದ ರೈತ ಮುಖಂಡರು ಅಧಿಕಾರಿಗಳಿಗೆ ಗ್ರಾವು ಹಾಕಿ ಪ್ರತಿಭಟನೆ ನಡೆಸಿದರು. ಸ್ಥಳಕ್ಕೆ ದೌಡಾಯಿಸಿದ ಅಧಿಕಾರಿಗಳು ಮಾತ್ರ ಈ ಕಾಮಗಾರಿಯ ವ್ಯವಸ್ಥೆಯ ಬಗ್ಗೆ ಹಾರಿಕೆ ಉತ್ತರಗಳನ್ನು ನೀಡಿದ್ದು ಪ್ರತಿಭಟನಾಕಾರರನ್ನು ಕೆರಳುವಂತೆ ಮಾಡಿತು. ಅಧಿಕಾರಿಗಳ ಜೊತೆ ಸಂಘರ್ಷಕ್ಕಿಳಿದ ಪ್ರಸಂಗ ಕೂಡ ನಡೆದೇ ಬಿಟ್ಟಿತು. ಮಧ್ಯ ಪ್ರವೇಶಿಸಿದ ಆರಕ್ಷಕ ಇಲಾಖೆಯ ಅಧಿಕಾರಿಗಳು ವಾತಾವರಣವನ್ನು ಶಾಂತಗೊಳಿಸುವಲ್ಲಿ ಯಶಸ್ವಿಯಾದರು. ಹಾಗಾದರೆ ಏನು ಪ್ರಕರಣ? ರೈತ ಮುಖಂಡರು ಏನು ಹೇಳಿದ್ದಾರೆ? ಅಧಿಕಾರಿಗಳು ಏನು ಹೇಳಿದ್ದಾರೆ? ನೀವೇ ನೋಡಿ ವೀಕ್ಷಕರೇ. ಸರ್ ಆರಾಮ ರೇ? ನಗರಸಭೆ ಆಯುಕ್ತರು ಬಂದಿರೋದು ಜನರ ಸಮಸ್ಯೆ ಸಲುವಾಗಿ, ಆದ್ರೆ ಇದು ಆಕ್ಚುಲಿ ಇವ್ರಿಗೆ ಸಂಬಂಧಪಟ್ಟದ್ದಲ್ಲ. ಅವ್ರು ಪಿಡಬ್ಲ್ಯೂ ರೈಲ್ವೆ ಅದರಲ್ಲ, ಅವ್ರು ಬರೋಮಟ್ಟ ಇವ್ರು ನಮಗೆ ಸಪೋರ್ಟ್ ಅಂತ ಹೇಳಿ ತಹಸೀಲ್ದಾರ ಬಂದ್ರು, ಎ ಪಿ ಎಂ ಸಿ ಸೆಕ್ರೆಟರಿ ಬಂದ್ರು. ಈಗ ಅವ್ರು ಬಂದು ಇವತ್ತು ನಾನು ರೈತರ ಮಗನೇ ಇದ್ದೀನಿ. 500 ಚ ಗೋವಿನ ಜೋಳನ ಬೆಳಿತೀನಿ, 1200 ಚ ಭತ್ತ ಬೆಳಿತೀನಿ. ನಾನು ರೈತರ ಮಗ, ರೈತರ ಕಷ್ಟ ನನಗೆ ಗೊತ್ತಾ ಇದ್ದೀನಿ. ನನಗೆ ಬರದೇ ಇದ್ರು ಫೋನ್ ಮಾಡೋಕ್ಕೆ 5 ನಿಮಿಷ ಎದ್ದು ಓಡಿ ಬಂದಿಲ್ಲ. ನಿಮ್ಗೇನು ಬೇಕು ಅವ್ರು ಮಾಡಲಿಲ್ಲ, ನನ್ನ ಸ್ವಂತ ರೊಕ್ಕ ಮಾಡಿಸ್ಕೊಡ್ತೀನಿ. ಯಾಕೆ ಅನ್ಕೀರಿ? ಆ ಮತ್ತು ಬೇರೆ ನಾ ಏನು ಹೇಳತ್ತೀನಿ, ಹೋದ ಸಂಡೆ ನಾನು ಇಲ್ಲಿ ಬಂದು ನೋಡಿ, ಇದಕ್ಕಿಂತ ಮೊದಲು 15-20 ದಿವಸದಿಂದ ರೈಲ್ವೆ ಡಿಪಾರ್ಟ್ಮೆಂಟ್ನವ್ರು ಕರ್ಕೊಂಬಂದು ಅಲ್ಲೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಇಲ್ಲಾಚೆ ಬಂದು ಪೂರ್ತಿ ಅಲ್ಲಿ ಏನು ಸ್ಮಶಾನ ಅದಾವಲ್ಲ ಅದ್ರ ಪಕ್ಕದಲ್ಲಿ ಹೋಗಿ ಅಡ್ಡಾಡಿ ನೋಡಿ, ಇಂಜಿನಿಯರಿಂಗ್ ಚೀಫ್ ಏನಲ್ಲ ಅವರ ಮೈಸೂರು ಅವ್ರಿಗೆ ಮಾತಾಡಿ ತಕ್ಷಣಕ್ಕೆ ಅಟೆಂಡ್ ಮಾಡಿ ಅಂತ ಹೇಳಿ ಅವರು ಒಪ್ಕೊಂಡು ಹೋಗಿ ಅವ್ರೇನು ಹೇಳಿದ್ರು, ಸರ್ ನಾವು ಪರ್ಮಿಷನ್ ತೊಗೊಂಡು ನಾವು ಮಾಡ್ತೀವಿ ಅಂತ ಹೇಳಿದ್ರೆ, ನಾನು ನಮ್ಮ ಆಫೀಸಿಗೆ ಕರೆಸಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಅವ್ರು ಪರ್ಮಿಷನ್ನು ತೊಗೊಂಡಾರ. ಈಗ ಆಲ್ರೆಡಿ ಅಷ್ಟು ದಿನ ಪರ್ಮಿಷನ್ ತೊಗೊಂಡ್ರು. ಸಂಡೇ ಮೊದಲೇ ನಾನು ಬಂದು ಇನ್ಸ್ಟ್ರಕ್ಷನ್ ಮಾಡಿ ನೀರು ನಿಂತದ್ದು ನೋಡಿ, ನಮ್ಮ ಸಕ್ಕಿಂಗ್ ಗಾಡಿ ತರಿಸಿ ನೀರು ಸಕ್ ಮಾಡಿಸಿ ಮತ್ತೆ ಅವತ್ತನ್ನು ಅವ್ರು ಮೈಸೂರವ್ರಿಗೆ ಮಾತಾಡಿ, ಮೈಸೂರವರು ಬುಕ್ಕಲ್ ರೇಂಜಿಗೆ ಬರ್ತದಂತ ತೊಗೊಂಡು ಬುಕ್ಕಲ್ ರೇಂಜ್ಗಳಿಗೆ ನಿನ್ನೆ ಕಾಂಟ್ರಾಕ್ಟ್ ಸಂಜೆ ಮುಂದೆ ಕರೆಸಿರಲಿಲ್ಲ. ನಿನ್ನೆ ಸಂಜೆ ಮುಂದೆ ನಾನೇ ಕರೆಸಿದ್ದೀನಿ. ಕರೆಸಿ ಮತ್ತೆ ಅವ್ರ ನಗರಸಭೆಗೆ ಮಾತಾಡಿ ಇವತ್ತು ಬೆಳಗ್ಗೆನೂ ಅವ್ರ ನಗರಸಭೆಗೆ ಬಂದಾನ, ಕರೆದು ಅವ್ನಿಗೆ ವಾರ್ ಮಾಡೀನಿ. ಅಲ್ಲಿ ಏನಾದ್ರು ಐತ ಕಟ್ಟರ ಘಟನೆ ಆದರೆ ನೇರ ಮೇಲೆ ನಿಮ್ಮ ಮೇಲೆ ಕ್ರಮ ತಗೊಳ್ತೀನಿ, ಇಲ್ಲಾಂದ್ರೆ ಮೊದಲು ನಾನೇ ಎಲ್ಲರೂ ರೈತರು ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತೀನಿ ಅಂತಲೇ ಹೇಳಿದ್ದೆ. ಪಾಪ ಇವತ್ತು ಬೆಳಗ್ಗೆ ಬಂದಾನ ಎಲ್ಲಿ, ಮೈಸೂರಿಂದ. ಮತ್ತೆ ನಾನು ಅವ್ರಿಗೆ ಮೈಸೂರಲ್ಲಿ ಮಾತಾಡಿದೆ, ನಿಮ್ಮ ಮೈಸೂರು ಕಾಂಟ್ರಾಕ್ಟರ್ ಬಂದು ಇಲ್ಲಿ ಬಂದು ಮಾಡೋದ್ರ ಬದಲು ಲೋಕಲ್ ನಮ್ಗೆ ಇಶ್ಯೂಸ್ ಗೊತ್ತಿರ್ತಾವೆ, ನಮ್ಮವರಿಗೆ ಯಾರಿಗಾರ ಹೇಳಿದ್ರೆ ಅದೇ ಪೇಮೆಂಟ್ ಕೊಡ್ರಿ, ಇಲ್ಲ ನಮ್ಮಲ್ಲೇ ಅಟೆಂಡ್ ಮಾಡ್ತೇವೆ ಅಂತಲೇ ಹೇಳಿದೆ. ಇಲ್ಲ ಸರ್, ನಾವು ಆಲ್ರೆಡಿ ಕೊಟ್ಟೇವೆ ಅಂದರೆ ಬಂದರಿಗೆ ಅವರು ಕಾಂಟ್ರಾಕ್ಟರ್ ಬಂದಾನ, ಲೇಬರ್ ಕೇಳಿದ, ಲೇಬರ್ನು ಎಂಗೇಜ್ ಮಾಡಿ ಕೊಟ್ಟಿದ್ದೀವಿ. ಅವ್ನು ಆಲ್ರೆಡಿ ಕಾಂಟ್ರಾಕ್ಟರ್ ಇವತ್ತು ಬೆಳಿಗ್ಗೆ ಬಂದಾನ, ಈಗ ಅಟೆಂಡ್ ಮಾಡ್ತಾನ ಅವನಿಗೇನಾರ ಹೆಲ್ಪ್ ಬೇಕಂದ್ರೆ, ಅಂದ್ರೆ ನೀರು ಸಕ್ ಮಾಡೋ ಗಾಡಿ ಆಯ್ತು, ಜೆ ಸಿ ಬಿ ಆಯ್ತು, ಮ್ಯಾನ್ ಪವರ್ ಆಯ್ತು, ಇನ್ನು ಏನು ಬೇಕಾದ್ರೂ ನನ್ನ ನಗರ ಸಭೆಯಲ್ಲಿ ಕೊಡ್ತೇನೆ. ಯಾಕಂದ್ರೆ ನನ್ನ ನಗರ ವ್ಯಾಪ್ತಿಯಲ್ಲಿ ಬರ್ತದೆ. ಹೌದು, ಯಾರು ಓನರ್ ಇದ್ದಾರಾ? ಈ ಓನರ್ ನಗರಸಭೆ ಇದ್ರೆ ನನ್ನ ಜವಾಬ್ದಾರಿ.
ರೋಡ್ ಪಿಡಬ್ಲ್ಯೂಡಿ ಜವಾಬ್ದಾರಿ ಇದ್ರೆ ಅವ್ನು ಕೊಡ್ಬೇಕು, ರೈಲ್ವೆ ಇದ್ರೆ ಅವ್ನು ಕೊಡ್ಬೇಕು. ರೈಲು ತಡೆ ನಡೆಸಿದ ನಂತರದ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳು ಹೋರಾಟ ಸಮಿತಿಯವರನ್ನ ಹಾವೇರಿಗೆ ಕರೆಸಿ ಒಂದು ಸಭೆಯನ್ನ ನಡೆಸಿ ಅತಿ ಶೀಘ್ರದಲ್ಲಿ ಈ ಒಂದು ವ್ಯವಸ್ಥೆಯನ್ನ ಸರಿಪಡಿಸ್ತೇವೆ ಅಂತಕ್ಕಂತ ಮಾತನ್ನು ಕೂಡ ಹೇಳಿದ್ದಿದೆ. ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯ ಕಾಮಗಾರಿ ಇಲ್ಲಿಯವರೆಗೂ ಕೂಡ ನಡೆದಿಲ್ಲ. ತಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಈ ಒಂದು ಟ್ರ್ಯಾಕ್ಟರ್ ರೈತನ ಒಂದು ಟ್ರ್ಯಾಕ್ಟರ್ ಬಿತ್ತು ಗೋವಿನ ಜೋಳದ ಎಷ್ಟು ಲಾಸ್ ಆಗಿದೆ ಅಂತಂದು. ಸೊ ಈ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಇವತ್ತು ರೈತ ಮುಖಂಡರಿದ್ದಾರೆ, ಅವ್ರು ಈ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಇವತ್ತು ತಾವು ಏನೋ ಒಂದು ಬೃಹತ್ ರೈಲು ತಡೆ ಚಳವಳಿಯನ್ನು ಕೂಡ ನಡೆಸಿದ್ದೀರಿ, ರೈಲು ತಡೆ ನಡೆಸಿದ ನಂತರದಲ್ಲಿ ಜಿಲ್ಲಾಧಿಕಾರಿಗಳು ಸಭೆ ನಡೆಸಿ ಈ ಒಂದು ವ್ಯವಸ್ಥೆಯನ್ನು ಅತಿ ಶೀಘ್ರದಲ್ಲಿ ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತು ಹೇಳಿದ್ದೂ ಕೂಡ ಇದೆ. ಇಲ್ಲಿವರೆಗೂ ಕೂಡ ಕಾಮಗಾರಿ ನಡೆದಿಲ್ಲ, ನಿರಂತರವಾಗಿ ನಿತ್ಯವಾಗಿ ಈ ರೀತಿಯ ಪ್ರಕರಣಗಳು ಘಟನೆಗಳು ನಡೀತಾನೇ ಇವೆ. ಈ ಬಗ್ಗೆ ತಮ್ಮ ಅಭಿಪ್ರಾಯದಲ್ಲಿ ತಾವೇನು ಹೇಳ್ತೀರಂತ? ಏನೋ ಇದು ಬಾಗಲಕೋಟೆ ಬಿಳಿಗಿರಿ ರಂಗನ ಬೆಟ್ಟ ರಾಜ್ಯ ಹೆದ್ದಾರಿ ಪ್ರಮುಖವಾದ ರಸ್ತೆ, ಇದು ಸುಮಾರು 7-8 ಜಿಲ್ಲೆಗಳಿಗೆ ಸಂಪರ್ಕವನ್ನು ಕಲ್ಪಿಸ್ಕೊಡ್ತಕ್ಕಂಥ ದೊಡ್ಡ ರಸ್ತೆ ಇದು. ಆದರೆ ಇಲ್ಲಿ ಏನಾಗಿದೆ, ರೈಲ್ವೆ ಇಲಾಖೆ ಇಂಜಿನಿಯರು ಮಾಡಿದ ಎಡವಟ್ಟಿನಿಂದ ಇದು ಆರ್ ಓ ಬಿ ಆಗಬೇಕಾಯಿತು. ಇದು ಆರ್ ಓ ಬಿ ಮಾಡಿ ಇವತ್ತು ಏನು ಮಾಡಿದ್ದಾರೆ ಅಂದರೆ ಸುಮಾರು ಮಳೆಗಾಲದಲ್ಲಿ ಸಾಕಷ್ಟು ತೊಂದರೆ ಆಗ್ತದೆ. ಈ ಬಗ್ಗೆ ಸುಮಾರು 2.5 ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂತ ಬಂದರೂ ಕೂಡ ಇದ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ತೆಗೆದುಕೊಳ್ಬೇಕಾದಂಥವ್ರು ಈ ಭಾಗದ ಲೋಕಸಭಾ ಸದಸ್ಯರಾದಂಥ ಶಿವಕುಮಾರ್ ಉದಾಸೀನ್. ಅವರು 2-3 ಬಾರಿ ಸಭೆ ನಡೆಸಿದರು, ಖುದ್ದು ಸ್ಥಳಕ್ಕೆ ಬಂದೋದ್ರು, ಇವತ್ತು ರೈಲ್ವೆ ಬೋರ್ಡ್ನಲ್ಲಿ ಇಟ್ಟು ಅದು ಮಂಜೂರಿ ಮಾಡ್ತೀನಿ ಅಂತ ಹೇಳಿದರು. ಇವತ್ತು ಅವ್ರು ಕೊಟ್ಟ ಎಲ್ಲ ಭರವಸೆಗಳು ಸುಳ್ಳಾಗಿವೆ. ಇವತ್ತು ಜನ ಭಾಳಷ್ಟು ಈ ರಸ್ತೆಯ ಬಗ್ಗೆ ಭ್ರಮ ನಿರಸನಗೊಂಡಿದ್ದಾರೆ. ಇವತ್ತು ಪ್ರತಿ ಮಳೆಗಾಲದಲ್ಲೂ ಇಂಥ ಅವಾಂತರಗಳು ನಡೆದವು. ಮೊನ್ನೆ ದಿವಸ ಅತಿವೃಷ್ಟಿ, ಮೊನ್ನೆ ಈಗ 15 ದಿನಗಳಿಂದ ಅತಿ ಮಳೆಯಾದಾಗ 1.5-2 ಆಳ ನೀರು ನಿಂತ್ಕೊಂಡಿರ್ತೀವಿ. 2 ದಿವಸ ಇಲ್ಲಿ ರೈಲ್ವೆ ಸಂಪರ್ಕ ಕಡಿತ ಆಗಿತ್ತು. ಹಿಂದಿನ ದಿವಸ ಇವತ್ತು ಬೆಳಗ್ಗೆ ನಮ್ಮ ಇಂಥ ಸಂಕಷ್ಟದ ಸಂದರ್ಭದಲ್ಲಿ ನಮ್ಮ ರೈತರು ತಾವು ಬೆಳೆದಂಥ ಬೆಳೆ ಮೆಕ್ಕೆಜೋಳವನ್ನು ಮಾರುಕಟ್ಟೆಗೆ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಈ ರೀತಿ ಅನಾಹುತ ಘಟಿಸಿದೆ. ಇವತ್ತು ಏಷ್ಯಾ ಖಂಡದಲ್ಲೇ ಅತ್ಯಂತ ಹೆಸರಾಂತ ಮಾರುಕಟ್ಟೆ ನಮ್ಮ ರಾಣೆಮೂರಿದ್ದು ವಾಣಿಜ್ಯ ನಗರಿ ಎಂದು ಖ್ಯಾತಿ ಗಳಿಸಿದೆ. ಇವತ್ತು ಏನಾಗಿದೆ, ಸುಮಾರು ಜಿಲ್ಲೆಗಳಿಂದ ರೈತರು ತಾವು ಬೆಳೆದ ಬೆಳೆಯನ್ನು ಮಾಲನ್ನು ಇಲ್ಲಿ ತಂದು ಮಾರಲಿಕ್ಕೆ ಬರ್ತಾರೆ. ಆದರೆ ಇಲ್ಲಿ ಸರಿಯಾದ ಈ ಅಂಡರ್ ಬ್ರಿಡ್ಜಿನ ಅವ್ಯವಸ್ಥೆಯಿಂದ ರೈತರು ಮರಳಿ ಎಷ್ಟೋ ಕಿಲೋಮೀಟರ್ ಮರಳಿ ಹೋಗಿ ವಾಪಸ್ ಬರ್ತಕ್ಕಂಥ ಈ ವ್ಯವಸ್ಥೆ ಇದೆ. ದಯವಿಟ್ಟು ರೈಲ್ವೆ ಇಲಾಖೆಯವರು ಬೇಗನೆ ಬಂದು ಈ ಸಮಸ್ಯೆಗೆ ಒಂದು ಪರಿಹಾರ ಕೊಡಬೇಕು. ಅಲ್ಲಿವರೆಗೂ ನಾವು ಇವತ್ತಿನ ದಿವಸ ಏನು ಈ ಅನಾಹುತ ಆಗಿದೆ, ಮುಂದೆ ಯಾವುದೇ ಅನಾಹುತ ಆಗದ ರೀತಿಯಲ್ಲಿ ಆದಷ್ಟು ಬೇಗನೆ ಅವರು ಕಾರ್ಯಾರಂಭ ಮಾಡಬೇಕು. ಕೇವಲ ಸುಳ್ಳು ಭರವಸೆಗಳನ್ನು ಹೇಳಿ ಇಲ್ಲಿಂದ ಜವಾಬ್ದಾರಿಯಿಂದ ತಪ್ಪಿಸ್ಕೋಬಾರ್ದು. ಆದ್ದರಿಂದ ಅವ್ರು ಬರೋ ತನಕ ನಾವು ಇಲ್ಲಿ ಧರಣಿ ಮಾತ್ರ ಕಂಟಿನ್ಯೂ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ರೈಲ್ವೆದವ್ರಿಗೂ ಕೂಡ ಇದೇ ಥರವಾಗಿ ಹೇಳ್ತಾ ಇದ್ದಾರೆ. ಅವೈಜ್ಞಾನವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದೆ ನಾವು, ಇದು ಆಗೋದಿಲ್ಲ, ಬೇಡ ಬೇಡ ಬೇರೆ ಮಾಡಿಕೊಡ್ಬೇಕು, ಮೇಲ್ಸೇತುವೆ ಬೇಕು, ಕಳಿಸುತ್ತೆಯನ್ನು ಬಂದ್ ಮಾಡಿರಿ ಅಂತಕ್ಕಂಥ ಕೂಡ ಹೇಳಿದ್ರು ಕೂಡ ಈಗಾಗಲೇ ಆಗಿಬಿಟ್ಟಂತೆ ಮಾಡಿಕೊಡ್ತೇವೆ, ಯಾವುದೇ ತೊಂದರೆ ಇಲ್ಲದಂಗೆ ಅಂತಕ್ಕಂಥ ಮಾತನ್ನು ಕೊಟ್ಟಾಗ MP ಅವರು ಕೂಡ ಒಪ್ಕೊಂಡ್ರು, ಜಿಲ್ಲಾಧಿಕಾರಿಗಳಲ್ಲಿ ಕೂತಾಗ ಬಂದರು, ಎಲ್ಲ ಮಾಧ್ಯಮವಾಗಿ ಆದರೂ ಕೂಡ ಇಲ್ಲಿವರೆಗೆ ಯಾವುದೇ ಕಾರ್ಯಾಚರಣೆ ಬರದೇ ಇದೆ. ಪಕ್ಕದಲ್ಲಿ ಆಗ್ತಕ್ಕಂಥ ಅನಾಹುತಗಳ ಬಗ್ಗೆ ಈಗಾಗಲೇ ಮಳೆಗಾಲದಲ್ಲಿ ಪ್ರಾರಂಭ ಆಗಿತ್ತು. ಸುಮಾರು ಸಾರಿ ಬಂದಿರತಕ್ಕಂಥ ವ್ಯವಸ್ಥೆ ಅಡಿಯಲ್ಲಿ ಏನು ರೈತರು ಸಂಪರ್ಕ ಇರತಕ್ಕಂಥ ವ್ಯವಸ್ಥೆಯಲ್ಲಿ ಸುಮಾರು ಸಿದ್ಧಗಳಲ್ಲಿ ಆದರೂ ಕೂಡ ನಾವು ಕುಟುಂಬದಲ್ಲಿ ಇದ್ದರೆ ಕೊಟ್ಟರು ಕೂಡ ನಿರ್ಲಕ್ಷ್ಯತರ ಮಾಡ್ತಕ್ಕಂಥದ್ದು. ಆದ್ದರಿಂದ ನಾವು ಏನು ಮಾಡ್ತೇವೆ ಅಂದರೆ ಇವತ್ತು ದಿವಸ ಬಂದಿರತಕ್ಕಂಥ ಅನಾಹುತಗಳೇನಾದರೂ ನಿರ್ಲಕ್ಷ್ಯ ಚಲಾಯಿಸಿ ಪ್ರಾಣ ಹೋಗ್ತಕ್ಕಂಥ ವ್ಯವಸ್ಥೆ ಹೆಚ್ಚು ದೇವರು ಉಳಿಸ್ಕೊಂಡಿದ್ದಾರೆ. ರೈತರು ಬೆಳೆದಿರತಕ್ಕಂಥ ಬೆಳೆ ಸಂಪೂರ್ಣ ನಾಶವಾಗಿದೆ ಅಂತ ಅವ್ರಿಗೆ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿ ರಸ್ತೆ ಮಾಡುವುದರ ಮುಖಾಂತರ ಅವ್ರಿಗಾಗುವ ನಿಕ್ಷಣವನ್ನು ಕೂಡ ಕೊಡ್ತಕ್ಕಂಥದ್ದು ನಿವೇದನ ಮಾಡಬೇಕು. ಬೇರೆ ಯಾರು ಮಾಡ್ತಾರೆ ಅಂದ್ರೂ ಕೂಡ ನಾವು ಅದಕ್ಕೆ ಒಪ್ಪ ಕಡೆಯದು. ಅಲ್ಲಿವರೆಗೆ ನಮ್ಮ ಹೋರಾಟ ನಿರಂತರ ಹೋಗ್ತದೆ. ಅದಕ್ಕೆ ಎಲ್ಲ ಮಾತು ಏನು ಹೇಳಿಕೆ ಬರ್ತೀರಮ್ಮ? ಈ ಒಂದು ವ್ಯವಸ್ಥೆ ಅದಕ್ಕೆ ನಾನು ಬಂದ ಅಧಿಕಾರ ವಹಿಸ್ಕೊಂಡ ಮೇಲೆ ನಾನು ಮೂರನೇ ಭೇಟಿ ಸ್ಪಾಟ್ ಬರ್ತಾ ಇದ್ದಂಗೆ ಈ ಸಮಸ್ಯೆ ನನಗೆ ಮೊದಲಿಂದ ಗೊತ್ತಿತ್ತು. ಬರ್ತಾ ಇದ್ದಂಗೆ ನಾನು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿ ಇಂಜಿನಿಯರ್ಸ್ ಕರ್ಕೊಂಡು ನಮ್ಮ ಇಂಜಿನಿಯರ್ಸ್ ಅಭಿಯಂತರ ತಂಡದೊಂದಿಗೆ ನಾನು ಸ್ಪಾಟ್ ರಿಜಿಸ್ಟ್ರೇಷನ್ ಮಾಡಿ
ಈಗಾಗಲೇ ಎರಡು ತಿಂಗಳ ಹಿಂದೆ ನಾನು ಅವ್ರಿಗೆ ಈ ಸಬ್ಸಿಡಿ ಕೊಟ್ಟಿದ್ದೇನೆ. ಮಳೆಗಾಲ ಇರೋದ್ರಿಂದ ಮಳೆಗಾಲದಲ್ಲಿ ಮಳೆ ನೀರು ಅಂತ ಸಾರ್ವಜನಿಕರಿಗೆ ತೊಂದರೆ ಆಗೋದ್ರಿಂದ ಅದನ್ನು ತಕ್ಷಣಕ್ಕೆ ತಾವು ಅಟೆಂಡ್ ಮಾಡಬೇಕು ಅಂತ ನಾನು ಸಂಬಂಧಪಟ್ಟಂಥ ರೈಲ್ವೆ ಇಂಜಿನಿಯರ್ ಕರ್ಕೊಂಡು ಇನ್ಸ್ಟ್ರಕ್ಷನ್ ಮಾಡಿ ಹೇಳಿದ್ದೆ. ಲೆಟರ್ ಕೂಡ ಅವ್ರಿಗೆ ನಾನು ಹೇಳಿದ್ವಿ, ಕೊಟ್ಟಿದ್ವಿ. ಕೊಟ್ಟ ಮೇಲೆ ಅವ್ರು ಏನು ಮಾಡಿದ್ರು, ಸರ್ ಈಗ ನಮ್ಮ ಮೈತ್ರಿ ಡಿವಿಜನ್ ಬರ್ತದೆ ಅಂತೇಳಿ ಮೈತ್ರಿ ಡಿವಿಜನ್ ಮಾತಾಡ್ಕೊಂಡು ಈಗ ಅವರು ಕಾರ್ಯಪ್ರವೃತ್ತಾಗಿ ನಿನ್ನೆ ಅವರು ಕಾಂಟ್ರಾಕ್ಟರ್ನ ಮೈಸೂರಿಂದ ಕರೆಸಿದ್ದೇನೆ. ಆ್ಯಕ್ಚುಲಿ ನಾನು ಇದು ಇನ್ಸಿಡೆಂಟ್ ಆಗೋದಕ್ಕಿಂತ ಮೊದಲೇ ನಾನು ಹೆಚ್ಚಿನ ನೆಟ್ವರ್ಕ್ನ ವಹಿಸಿ ಕಂಟಿನ್ಯೂಸ್ ಆಗಿ ಫಾಲೋಅಪ್ ಮಾಡಿ ಒಂದು ವಾರದಿಂದನೂ ಅವ್ರಿಗೆ ಕಾಣ್ತಾ ಇದ್ದೆ. ಇವತ್ತು ಬೆಳಗ್ಗೆ ಅವ್ರು ಗುತ್ತಿಗೆ ಅವರು ಕೂಡ ಬಂದಿದ್ದಾರೆ. ಅವ್ರು ಅಟೆಂಡ್ ಮಾಡ್ತಾ ಇದ್ದರು, ಅಚಾನಕ್ಕಾಗಿ ಇಂಥ ಒಂದು ಸಂದರ್ಭ ಬಂದಿದೆ. ಈಗ ಅವ್ರು ಗುತ್ತಿಗೆದಾರು ಬಂದಿದ್ದಾರೆ, ನಾವು ಇದೆ ಇದು ರೈತರು ಮುಖಂಡರಿದ್ದಾರೆ, ಕೂತ್ಕೊಂಡ್ಬಿಟ್ಟು ಅವ್ರ ಕಡೆಯಿಂದ ಪ್ರತ್ಯೇಕ ಈ ಕೆಲಸ ಅಟೆಂಡ್ ಮಾಡ್ತಾ ಹೋಗ್ತದೆ. ಬಟ್ ಇದು ರೈಲ್ವೆ ಇಲಾಖೆ ಸಾಕಷ್ಟು ಮುಖಂಡರು ರೈತ ಮುಖಂಡರು ಸಾಕಷ್ಟು ವಿಚಾರವನ್ನು ಹೇಳಿದರೆ ನಿಜಕ್ಕೂ ದುರಂತದ ವಿಚಾರ ಅಂತ ಹೇಳಿದರೆ ನಿಜಕ್ಕೂ ಈ ಒಂದು ವ್ಯವಸ್ಥೆಯನ್ನು ಸರಿಪಡಿಸುವಲ್ಲಿ ಸರ್ಕಾರ ಮೀನಾಮೇಷ ನಡೆಸ್ತಾ ಇರತಕ್ಕಂಥದ್ದು. ಮುಂದಿನ ದಿನಗಳಲ್ಲಾದರೂ ಕೂಡ ಅತಿ ಶೀಘ್ರದಲ್ಲಿ ಎಚ್ಚೆದ್ದು ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಈ ಒಂದು ಪ್ರಕರಣಗಳನ್ನು ಅವಘಡಗಳನ್ನು ತಪ್ಪಿಸ್ತಾರ ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ರಮೇಶ್ ಮಲ್ಲಾರ ಜೊತೆ ಮಂಜುನಾಥ ಸ್ವಾಮಿ, ಮಣಿಮಠ, ಫ್ಲ್ಯಾಶ್ ನ್ಯೂಸ್, ರಾಣೆಬೆನ್ನೂರು.